ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕರ್ನಾಟಕದ 6 ಮಂದಿ ಬಿಜೆಪಿ ಸಂಸದರಿಗೆ ಟಿಕೆಟ್ ಮಿಸ್. ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ತೀರ್ಮಾನ. ಜಿಎಸ್ ಬಸವರಾಜು, ಅನಂತ್ ಕುಮಾರ್ ಹೆಗಡೆ, ಬಿಎನ್ ಬಚ್ಚೇಗೌಡಗೆ ಕೋಕ್. ಹಾಲಿ ಸಂಸದರು ವಿಶ್ವಾಸ ಕಳ್ಕೊಳ್ಳೋದು ಬೇಡ, ಎಂಪಿಗಳು ವಿಶ್ವಾಸ ಕಳ್ಕೊಳ್ಳೋದು ಬೇಡ, ಕಡೆ ಕ್ಷಣದವರೆಗೂ ಏನು ಬೇಕಾದರೂ ಆಗಬಹುದು ಎಂದ ವಿಪಕ್ಷ ನಾಯಕ ಆರ್ ಅಶೋಕ್. ಲೋಕಸಭೆ ಸಮರಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್. ನಿನ್ನೆ ನಡೆದಂತಹ ಸಭೆಯಲ್ಲಿ ರಾಜ್ಯದ 17-22 ಕ್ಷೇತ್ರಗಳ ಟಿಕೆಟ್ ಕನ್ಫರ್ಮ್. ಪ್ರತಾಪ್ಗೆ ಟಿಕೆಟ್ ಮಿಸ್. ಯದುವೀರ್ ಒಡೆಯರ್ಗೆ ಮೈಸೂರು ಫಿಕ್ಸ್. ಅಭ್ಯರ್ಥಿಗಳ ಲಿಸ್ಟ್ ಬಂದಾಗ ಟಿಕೆಟ್ ಖಚಿತವಾಗುತ್ತೆ, ನನಗೆ ಒಳ್ಳೆಯದಾಗುತ್ತೆ, ಟಿಕೆಟ್ ಸಿಕ್ಕೇ ಸಿಗುತ್ತೆ. ಜನರೇ ನನ್ನ ಪರ ಅಭಿಯಾನ ಮಾಡ್ತಿದ್ದಾರೆ, ಟಿಕೆಟ್ ಸಿಗುವ ಭರವಸೆಯಲ್ಲಿ ಸಂಸದ ಪ್ರತಾಪ್ ಸಿಂಹ. ಯದುವೀರ್ ಒಡೆಯರ್ಗೆ ಬಿಜೆಪಿ ಟಿಕೆಟ್ ಎಂಬ ಸುದ್ದಿ. ರಾಜವಂಶಸ್ಥ ರಾಜಕೀಯಕ್ಕೆ ಬರದಂತೆ ಪೋಸ್ಟರ್ ಅಭಿಯಾನ. ರಾಜರಾಗಿರಿ, ಮಂತ್ರಿಯಾಗಬೇಡಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧ. ನನಗೂ ತುಮಕೂರಿಗೂ ಅವಿನಾಭಾವ ಸಂಬಂಧ ಇದೆ. ಲೋಕಸಭೆ ಚುನಾವಣೆ ಟಿಕೆಟ್ ಬಗ್ಗೆ ಮಾಹಿತಿ ಇದೆ. ಯಡಿಯೂರಪ್ಪ ವಿಜಯೇಂದ್ರ ಬಂದ ಮೇಲೆ ಮಾತನಾಡ್ತೀನಿ ಎಂದ ವಿ ಸೋಮಣ್ಣ. ದಳಪತಿಗಳ ತೆಕ್ಕೆಗೆ ಸಕ್ಕರೆ ನಾಡು ಮಂಡ್ಯ ಮೈತ್ರಿ ಟಿಕೆಟ್. ಜೆಡಿಎಸ್ಗೆ ಭದ್ರಕೋಟೆ ಬಿಟ್ಟುಕೊಡೋಕೆ ಬಿಜೆಪಿ ಹೈಕಮಾಂಡ್ ಅಸ್ತು. ಕಮಲ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ರೆಬಲ್ ಲೇಡಿ ಸುಮಲತಾಗೆ ಕೋಕ್. ಲೋಕ ಕದನಕ್ಕೆ ಹೈ ವೋಲ್ಟೇಜ್ ಕ್ಷೇತ್ರವಾದ ಬೆಂಗಳೂರು ಗ್ರಾಮಾಂತರ. ಲೋಕ ಅಖಾಡದಲ್ಲಿ ಡಿಕೆ ಬ್ರದರ್ಸ್ ವಾಸ ಸಹಚರಿಕೆ ಫ್ಯಾಮಿಲಿ ಫೈಟ್. ನಿಖಿಲ್ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ದಳಪತಿಗಳ ಸಿದ್ಧತೆ. ಪುತ್ರನಿಗೆ ಹಾವೇರಿ ಟಿಕೆಟ್ ಕೈತಪ್ಪೋ ಆತಂಕ. ಶಿವಮೊಗ್ಗದಿಂದ ಖುದ್ದು ಈಶ್ವರಪ್ಪ ಕಣಕ್ಕಿಳಿಯೋಕೆ ಚಿಂತನೆ. ಬಿವೈ ರಾಘವೇಂದ್ರ ವಿರುದ್ಧ ಪಕ್ಷೇತರವಾಗಿ ಸ್ಪರ್ಧೆಗೆ ಮಾಜಿ ಡಿಸಿಎಂ ಅಭಿಪ್ರಾಯ ಸಂಗ್ರಹಕ್ಕೆ ಪ್ಲಾನ್. ನಾನು ಘರ್ ವಾಪಸಿಯಾದ ಬಳಿಕ ಯಾವ ಕ್ಷೇತ್ರವನ್ನು ಕೇಳಿಲ್ಲ. ಹಾವೇರಿ ಬೆಳಗಾವಿಯಿಂದ ನನ್ನ ಕರೆಯುತ್ತಿದ್ದಾರೆ. ಪಕ್ಷದ ತೀರ್ಮಾನ ಅಂತಿಮ ಎಂದ ಜಗದೀಶ್ ಶೆಟ್ಟರ್. ಕೆ ಸುಧಾಕರ್ ಕಾಂಗ್ರೆಸ್ಗೆ ಸೇರ್ತಾರೆ ಎನ್ನುವ ಚರ್ಚೆ. ಅವರು ಡಬಲ್ ಗೇಮ್ ಆಡ್ತಿದ್ದಾರೆ ಎಂದ ಪ್ರದೀಪ್ ಈಶ್ವರ್. ಇದ್ರೆ ನಿಯತ್ತಾಗಿ ಒಂದೇ ಪಕ್ಷದಲ್ಲಿ ಇರಿ ಅಂತ ಟಾಂಗ್. ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫಿಕ್ಸ್. ಇವತ್ತು ಸಂಜೆ ಕಾಂಗ್ರೆಸ್ ಸೇರಲಿರುವ ಜಯಪ್ರಕಾಶ್ ಹೆಗಡೆ. ವಿರೋಧದ ನಡುವೆಯೂ ಗೆದ್ದು ಬರೋದು ಸವಾಲು. ಸರ್ಕಾರದ ವಿರುದ್ಧ ಬೀದಿಗಿಳಿದು ಬಿಜೆಪಿ ಪ್ರತಿಭಟನೆ. ಖಾಲಿ ಕೊಡ ಹಿಡಿದು ಕೇಸರಿ ಕಲಿಗಳ ಹೋರಾಟ. ಬರಗಾಲ ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ವಿಫಲ ಅಂತ ಆಕ್ರೋಶ. ಆಂಧ್ರದಿಂದ ಮಾರ್ಕೆಟ್ಗೆ ಬರ್ತಾರೆ, ಯಾರ್ ಗಲಾಟೆ ಮಾಡಿದ್ರು ಅಂತ ವಿಚಾರಣೆ ಮಾಡ್ತಿದ್ದಾರೆ. ಈಗಾಗಲೇ 40-45 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಬ್ಯಾಡಗಿ ಗಲಾಟೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಸಕಲೇಶ್ಪುರದ ಅತ್ತಿಹಳ್ಳಿಗೆ ನುಗ್ತಾ ಇದ್ದ ಒಂಟಿ ಸಲಗ. ಅರಣ್ಯ ಇಲಾಖೆ ಎಟಿಎಫ್ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಸೈರನ್ ಹಾಕೊಂಡು ಆನೆಯನ್ನ ಓಡಿಸಿದ ಸಿಬ್ಬಂದಿ, ಗ್ರಾಮಸ್ಥರಿಂದ ಶ್ಲಾಘನೆ. ಬೆಂಗಳೂರಲ್ಲಿ ಘಮಘಮಿಸುವ ಹೂಗಳಿಗೂ ಬರದ ಎಫೆಕ್ಟ್. ಸುತ್ತಮುತ್ತ ಜಿಲ್ಲೆಗಳಲ್ಲೂ ನೀರಿನ ಕೊರತೆಯಿಂದ ಹೂವಿನ ಬೆಳೆಯಲ್ಲಿ ಇಳಿಕೆ. ಜಲಕ್ಷಾಮಕ್ಕೆ ತತ್ತರಿಸಿ ಹೋಗ್ತಿದ್ದಾರೆ ಹೂ ಬೆಳೆಗಾರರು. ಹರಿಯಾಣ ರಾಜಕೀಯದಲ್ಲಿ ಭಾರಿ ಸಂಚಲನ. ಸಿಎಂ ಸ್ಥಾನಕ್ಕೆ ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆ. ಎಲ್ಲ ಸಚಿವರು ರೆಸೈನ್. ಇವತ್ತೇ ನೂತನ ಸರ್ಕಾರ ರಚನೆ ಸಾಧ್ಯತೆ. ಟ್ರೋಲ್ ಸಾಂಗ್ಗೆ ಸಿನಿಪ್ರಿಯರ ಭರ್ಜರಿ ರೆಸ್ಪಾನ್ಸ್. ಯುಐ ಚಿತ್ರದ ಹಾಡಿನ ಮೇಕಿಂಗ್ ಕೂಡ ರಿಲೀಸ್.
ರಿಯಲ್ ಸ್ಟಾರ್ ಕ್ರಿಯೇಟಿವಿಟಿಗೆ ಫ್ಯಾನ್ಸ್ ಫುಲ್ ಫಿದಾ. ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಇವತ್ತು ಆರ್ಸಿಬಿ ಎಂಐ ಕದನ, ಪ್ಲೇ ಆಫ್ ಹಂತಕ್ಕೆ ಏರೋಕೆ ಸ್ಮೃತಿ ವಂದನಾ ಟೀಮ್ ಕಾದಾಟ, ಟೇಬಲ್ ಟಾಪ್ಗೆ ಏರೋಕೆ ಹರ್ಮನ್ ಪ್ರೀತ್ ಕೌರ್ ತಂಡದ ಫೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.